ಜಿಲ್ಲೆಯ ಕಲಕೇರಿ ಕರಿಯಮ್ಮನ ರಥೋತ್ಸವಕ್ಕೆ ಚಕ್ಕಡಿ ಬಂಡಿಯಲ್ಲಿ ಜನರು ಸಾಗ್ತಾ ಇದ್ದಾರೆ. ಅಜ್ಜಂಪುರ ತಾಲೂಕಿನ ಶಾನುಭೋಗನಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಶ್ರೀ ದೊಣ್ಣೆ ಕೆಂಚಮ್ಮ ದೇವಸ್ಥಾನಕ್ಕೆ ಚಕ್ಕಡಿ ಬಂಡಿ ಪೂಜೆ ಮಾಡಲಾಗುತ್ತೆ. ನಂತರ ದೊಣ್ಣೆ ಕೆಂಚಮ್ಮ ದೇವಸ್ಥಾನಕ್ಕೆ ತೆರಳಿ ಪಾನಕ ಫಲಾರ ಹಾಗೂ ಪೂಜೆ ಕಾರ್ಯಗಳನ್ನು ಮಾಡಿ ಅಲ್ಲಿಂದ ಚಕ್ಕಡಿಯಲ್ಲಿ ಹೊರಟು ಶ್ರೀ ಕಲಕೇರಿ ಶ್ರೀ ಕರಿಯಮ್ಮ ದೇವಸ್ಥಾನ ಹತ್ತಿರ ಪಾನಕ ಫಲಾರವನ್ನ ದೇವಸ್ಥಾನದ ಹತ್ತಿರ ಎಲ್ಲಾ ಭಕ್ತಾದಿಗಳಿಗೆ ಹಂಚುತ್ತಾರೆ. ನಂತರ ತೇರು ಬೀದಿಗೆ ಹೋಗಿ ಅಲ್ಲಿ ತಂಗ್ತಾರೆ. ಶುಕ್ರವಾರ ಫೆಬ್ರವರಿ 3ರಂದು ಕಲಕೇರಿಯಲ್ಲಿ ಶ್ರೀ ಕರಿಯಮ್ಮನ ರಥೋತ್ಸವ ನೆರವೇರಿಸಲಾಗುತ್ತೆ. ನಂತರ ಹಣ್ಣಿನ ರಾಶಿ ದೇವಸ್ಥಾನದ ಎದುರು ದೊಡ್ಡ ಎಡೆ ಕಾರ್ಯ ನೆರವೇರಿಸಲಾಗುವುದು. ಊರಿನಿಂದ ಹೊರಟ ಚಕ್ಕಡಿ ಗಾಡಿಗೆ ಪಾನಕದ ಬಂಡಿ ಅಂತ ಕರೀತಾರೆ. ಸುಮಾರು ಅಜ್ಜ ಮುತ್ತಜ್ಜ ಕಾಲದಿಂದಲೂ ಚಕ್ಕಡಿ ಹೊಡುವ ಪದ್ಧತಿ ಇದ್ದು ಇಂದು ಇನ್ನೂ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದೆ. ಚಕ್ಕಡಿ ಬಂಡಿ ಊರಿನಿಂದ ಕಳಿಸೋದಕ್ಕೆ ರೈತರು, ಹಿರಿಯರು ಹಾಗೂ ಯುವಕರು, ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಕಡೆಯಿಂದಲೂ ಬಂಡಿ ನೋಡೋದಕ್ಕೆ ಬರ್ತಾರೆ. आजन करे आजन ಎರಡು ಗಂಟೆ ಹೋಗಲ್ಲ ಇದು ಎರಡು ಗಂಟೆ ಸ್ವಲ್ಪ ಹಿಂದೆ